ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ವ್ಯಾಲಿಂಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಮೂರು ಪುಟ ಎಂಬತ್ತು ಪ್ರತಿಷ್ಠೆ ಹೊಂದಿದ ಆದರೆ ಆತ್ಮಿಕವಾಗಿ ರೋಗಕ್ಕೆ ತುತ್ತವಾಗಿರುವ ಮತ್ತೊಂದು ವರ್ಗದವರಿಗೆ ಪರಿಗಣನೆಯ ಅಗತ್ಯವಿದೆ ಇವರುಗಳು ಸಹಜವಾಗಿ ನಂಬಿಕೆಯಿಂದ ನೀತಿ ನಿರ್ಣಯ ಹೊಂದಿಕೊಂಡು ತಮ್ಮ ಪ್ರತಿಷ್ಠೆಯಲ್ಲಿ ನಿಷ್ಠೆಯುಳ್ಳವರಾಗಿದ್ದು ತಮ್ಮ ಶಾರೀರಿಕ ಐಹಿಕ ಇಚ್ಛೆಗಳನ್ನು ನಿಯಂತ್ರಣಗೊಳಿಸುವಲ್ಲಿ ಯಾವ ಪ್ರಗತಿಯನ್ನು ಮಾಡದವರಾಗಿ ಕಂಡುಬರುತ್ತಾರೆ ನಿಜವಾಗಿಯೂ ಕೆಲವೊಂದು ಸಂದರ್ಭದಲ್ಲಿ ದೇವರ ಒಳ್ಳೆಯತನ ಮತ್ತು ಕರುಣೆಯಲ್ಲಿ ಅವರ ನಂಬಿಕೆ ಅಂಜಿಕೆಯನ್ನು ತಡೆ ಹಿಡಿದಾಗಿಯೂ ಅವರನ್ನು ಅವರು ಈ ಮೊದಲು ದೇವರ ಬಗ್ಗೆ ಅಲ್ಪ ಜ್ಞಾನವುಳ್ಳರಾಗಿರುವುದಕ್ಕಿಂತ ಹೆಚ್ಚಾದ ಲೌಕಿಕ ಬಲಹೀನತೆಯ ದೆಸೆಯಿಂದ ಶೋಧನೆಗಳಿಗೆ ಗುರಿ ಮಾಡುತ್ತದೆ ಅವರುಗಳು ತಮಗಾಗಿ ಮಾತ್ರವಲ್ಲ ತಮ್ಮ ಸಂಪರ್ಕದಲ್ಲಿರುವ ಇಡೀ ನಂಬಿಗಸ್ತ ಮನವಾರ್ತೆಯವರಿಗೆ ಬಹಳಷ್ಟು ಕಷ್ಟಕರವಾದ ಅನುಭವವುಳ್ಳವರಾಗಿದ್ದು ಅವರ ಜೀವನವು ವಿಫಲತೆಗಳ ಮತ್ತು ಪಶ್ಚಾತ್ತಾಪಗಳ ಸರಮಾಲೆಯಾಗುತ್ತದೆ ಕೆಲವರು ಆರ್ಥಿಕ ಮುಗ್ಗಟ್ಟಿಗೆ ಮತ್ತು ಕೆಲವರು ಸಾಮಾಜಿಕ ದೋಷಕ್ಕೆ ಬಲಿಯಾಗುತ್ತಾರೆ ಇಂತಹ ಪರಿಸ್ಥಿತಿಯ ಸಂಗತಿಗಳಿಗೆ ನಿವಾರಣೆಗಳೇನು ಇದಕ್ಕೆ ನಮ್ಮ ಉತ್ತರವೆಂದರೆ ನೂತನ ಸೃಷ್ಟಿಯು ಕೇವಲ ಒಪ್ಪಂದದ ಲೌಕಿಕವಾದ ಸ್ವಯಂ ನಿರಾಕರಣೆ ಉಳ್ಳವರು ಮತ್ತು ಸ್ವಾರ್ಥ ತ್ಯಾಗಿಗಳನ್ನು ಮಾತ್ರ ಒಳಗೊಂಡಿರದೆ ಲೌಕಿಕ ಸಂಗತಿಗಳಲ್ಲಿ ನಡೆಯದೆ ಆತ್ಮಿಕ ಸಂಗತಿಗಳಲ್ಲಿ ನಡೆಯುವವರಾಗಿರುತ್ತಾರೆಂದು ಅವರುಗಳಿಗೆ ಸ್ಪಷ್ಟವಾಗಿ ತಿಳಿಸಬೇಕು ಆದರೆ ಪ್ರಾಮಾಣಿಕತೆಯ ದೆಸೆಯಿಂದ ಈ ಒಪ್ಪಂದವನ್ನು ಕಾಪಾಡಿಕೊಳ್ಳುವ ಪ್ರಯತ್ನದಲ್ಲಿರುವವರನ್ನು ಪ್ರಯತ್ನದಲ್ಲಿರುವವರನ್ನು ಹೃದಯವನ್ನು ಹೃದಯ ಹೃದಯವನ್ನು ಅರಿಯಬಲ್ಲ ಆತನು ಅವರನ್ನು ಜಯಶಾಲಿಗಳಂತೆ ಎಣಿಸಲ್ಪಡುತ್ತಾನೆ ಎಲ್ಲ ಪ್ರತಿಷ್ಠಿತರು ಅನುಸರಿಸಬೇಕಾದ ಸರಿಯಾದ ಪದ್ಧತಿ ಎಂದರೆ ಮಗನಿಂದ ವಿಮುಕ್ತಿಗೊಂಡ ಅವರು ದೈವ ಕೃಪೆಗೆ ಪ್ರಾಸಂಗಿಕವಾಗಿ ಎಲ್ಲಾ ಆಶೀರ್ವಾದಗಳನ್ನು ಪಡಕೊಳ್ಳಲು ಕಾತುರರಾಗಿರಬೇಕೆಂದು ಅವರಿಗೆ ತಿಳಿಸಿ ತಿಳಿ ತಿಳಿಸಿ ಹೇಳಬೇಕು ಇದರಿಂದ ಅವರು ಇಚ್ಛಾಪೂರ್ವಕವಾಗಿ ದಾಸರಾಗಿ ಅವರ ಮಾತು ಮತ್ತು ನಡತೆಗಳಲ್ಲಿ ಅವರ ಆಲೋಚನೆಗಳಲ್ಲಿ ತಮ್ಮನ್ನು ಕೆಲವು ನಿರ್ಬಂಧಗಳಲ್ಲಿ ಇತಿಮಿತಿಗಳಲ್ಲಿ ದಾಸತ್ವದಲ್ಲಿ ತೊಡಗಿಸಿಕೊಂಡಿರುವ ಇವರು ಪ್ರಾರ್ಥನೆಯಲ್ಲಿ ನಿಷ್ಠೆಯಿಂದ ಕರ್ತನನ್ನು ಆತನು ವಾಗ್ದಾನ ಮಾಡಿರುವ ಅಪೋಸ್ತಲರು ಅಪೋಸ್ತಲರು ಕರ್ತನನ್ನು ಆತನು ವಾಗ್ದಾನ ಮಾಡಿದ ಅಪೋಸ್ತಲರು ಮಾತುಗಳಲ್ಲಿ ವ್ಯಕ್ತಪಡಿಸಿರುವ ಸಹಾಯವನ್ನು ಅಪೇಕ್ಷಿಸುತ್ತಾರೆ ನನ್ನ ಕೃಪೆಯ ನಿನಗೆ ಸಾಕು ನನ್ನ ಬಲವು ಬಲಹೀನತೆಯಲ್ಲಿ ಪೂರ್ಣ ಸಾಧಕವಾಗುತ್ತದೆ ಪ್ರತಿಯೊಂದು ಸಮಯದಲ್ಲಿ ಅವರು ತಾವು ಪಾಪ ಮಾಡಿದವರೆಂದು ಕಂಡುಕೊಳ್ಳಬೇಕು ಅವರು ಹಾನಿಗೊಂಡಿದ್ದಲ್ಲಿ ಸರಿಪಡಿಸಿ ವಿಶ್ವಾಸದಿಂದ ಆತನ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವುದಲ್ಲದೆ ದೇವರಿಗೆ ತಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು ವಿಶ್ವಾಸದಿಂದ ಆತನ ಕ್ಷಮಾಪಣೆಯನ್ನು ಪಡೆಕೊಳ್ಳಬೇಕು ಅವರು ಭವಿಷ್ಯಕ್ಕಾಗಿ ಹೆಚ್ಚಿನ ಕಾರ್ಯತತ್ಪರತೆಯನ್ನು ವಾಗ್ದಾನ ಮಾಡಬೇಕು ಮತ್ತು ತಮ್ಮ ಸ್ವಂತ ನಿರ್ಬಂಧತೆಯ ಮಿತಿಯನ್ನು ತಮ್ಮ ತಮ್ಮ ಇತ್ತೀಚಿನ ವಿಫಲತೆಯ ಹಾದಿಯಲ್ಲಿ ಹೆಚ್ಚಿಸಿಕೊಳ್ಳಬೇಕು ಈ ರೀತಿಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಮೂಲಕ ಮತ್ತು ಜೀವನದ ಚಟುವಟಿಕೆ ಮತ್ತು ಮಾತುಗಳ ಮೇಲೆ ಎಚ್ಚರ ವಹಿಸುವುದರ ಮೂಲಕ ಹಾಗೂ ಎಲ್ಲ ಆಲೋಚನೆಗಳು ಕ್ರಿಸ್ತನಲ್ಲಿ ದೇವರ ಚಿತ್ತವೆಂಬ ನಿರ್ಬಂಧನಕ್ಕೆ ಒಳ ಒಳಪಡಿಸುತ್ತಾರೆ ಒಳಪಡಿಸುತ್ತಾರೆ ಎರಡಕ್ಕರಿಂತ ಹತ್ತು ಐದು ಅವರು ತಮಗೆ ಮತ್ತು ತಮ್ಮ ಸಹೋದರರಿಗೆ ಅವರ ಹೃದಯದ ನಿಷ್ಠೆಯನ್ನು ಗೌರವಿಸುವ ಜೀವನದಲ್ಲಿ ಎಚ್ಚರವುಳ್ಳವರಾಗಿ ಕ್ರಿಸ್ತನೊಡನೆ ಇದ್ದೇವೆಂಬುದನ್ನು ಗ್ರಹಿಸುವುದು ಮಾತ್ರವಲ್ಲದೆ ಆತನ ಬಗ್ಗೆ ಕಲಿತಿದ್ದೇವೆ ಮತ್ತು ತಮ್ಮ ಎಲ್ಲ ಬಲಹೀನತೆಗಳಲ್ಲಿ ಜಯಗೊಳಿಸಲು ಆತನ ಸಹಾಯವನ್ನು ಬಯಸಿ ಅದನ್ನು ಉಪಯೋಗಿಸಿಕೊಂಡಿದ್ದೇವೆ ಎಂಬುದನ್ನು ದೃಢಪಡಿಸುವ ಕಾಲ ಇನ್ನೂ ದೂರವಿಲ್ಲ ಇಂತಹ ಸಹೋದರ ಸಹೋದರಿಯರ ಪ್ರಕರಣಗಳು ಅಪೋಸ್ತಲರು ಕ್ರಮವಿಲ್ಲದೆ ನಡೆಯುವುದು ಎಂಬ ಹೇಳುವ ಮೂಲದಲ್ಲಿ ಬರುತ್ತದೆ ಕರ್ತನು ಮತ್ತು ಅಪೋಸ್ತಲರ ಉದಾಹರಣೆ ಅಂತಲ್ಲ ಮತ್ತೊಂದು ಅಧ್ಯಯನದಲ್ಲಿ ಶಾರೀರಿಕವಾಗಿ ಬಲಹೀನರಾಗಿರುವವರ ಬಗ್ಗೆ ಮತ್ತು ದೇವರ ಉದ್ದೇಶಗಳಿಗೆ ಅವಮರ್ಯಾದೆ ಮತ್ತು ಅಗಣ್ಯತೆಯನ್ನು ತರುವವರೊಡನೆ ಸಹೋದರರು ಯಾವ ರೀತಿಯಲ್ಲಿ ವಿವರಿಸಬಹುದೆಂದು ನಾವು ನೋಡುತ್ತೇವೆ ಇಲ್ಲಿ ಹೇಗೂ ಅವರುಗಳು ತಮ್ಮ ತಪ್ಪು ಕ್ರಮಗಳಿಗೆ ಪಶ್ಚಾತ್ತಾಪದ ಪ್ರಮಾಣವನ್ನು ನೀಡುವ ತನಕ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತೇವೆಂಬ ನಡೆಯುತ್ತೇವೆಂಬ ಮತ್ತು ಕರ್ತನಲ್ಲಿ ವಿಶ್ವಾಸವನ್ನು ಮುಂದುವರಿಸುವ ಹೃದಯದ ಬಯಕೆಯನ್ನು ತೋರುವ ತನಕ ಆದಾಗ್ಯೂ ಅವರು ಬಾಹ್ಯ ರೂಪದಲ್ಲಿ ಅವರ ಐಹಿಕ ಬಲಹೀನತೆಗಳನ್ನು ಹತೋಟಿಯಲ್ಲಿಡುವ ನಿರೂಪಣೆಯನ್ನು ತೊರೆಯುವ ತೊರೆಯದ ಹೊರತು ಸ್ಪಷ್ಟವಾಗಿ ಅವರೊಡನೆ ಸಾಂಗತ್ಯವನ್ನು ನಿರ್ಬಂಧಪಡಿಸುವುದು ಎಷ್ಟೇ ಅಗತ್ಯವೆನಿಸಿದರೂ ಅವರನ್ನು ಸಹೋದರರೆಂದು ಪರಿಗಣಿಸಬೇಕೆಂಬುದನ್ನು ನಾವು ಗಮನಿಸುತ್ತೇವೆ ಹೀಗಿದ್ದರೂ ಆತನನ್ನು ನಂಬುವವರಿಗೆ ತಮ್ಮ ಹೃದಯಗಳಲ್ಲಿ ಆತನ ಮಾರ್ಗವನ್ನು ಬಯಸುವವರಿಗೆ ದೇವರು ಬಹಳ ಕರುಣಾಮಿ ಎಂಬುದನ್ನು ತಿಳಿಯುವಂತೆ ಅವರನ್ನು ಪ್ರೋತ್ಸಾಹಿಸಬೇಕಾದಾಗಲೂ ಅವರ ನೈತಿಕತೆಯ ಬಗ್ಗೆ ತಮ್ಮ ಉತ್ಸಾಹದಲ್ಲಿ ಪ್ರಾಮಾಣಿಕರಾಗುವವರೆಗೆ ಅವರು ದೇಹದಲ್ಲಿ ಹೊಸ ಮನಸ್ಸಿಗೆ ಒಳಗಾಗಿದೆ ಒಳಗಾಗಿದೆ ಅವರ ದೇಹವು ಹೊಸ ಮನಸ್ಸಿಗೆ ಒಳಗಾಗಿದೆ ಎಂಬ ಬಗ್ಗೆ ಗಣನೀಯವಾದ ನಿದರ್ಶನವನ್ನು ತೋರದ ಹೊರತು ಅವರುಗಳು ಜಯಶಾಲಿಗಳ ವರ್ಗಕ್ಕೆ ಯೋಗ್ಯರೆಂಬುದು ಅವರನ್ನು ಪ್ರೋತ್ಸಾಹಿಸಲಾಗದು ಕರ್ತನು ಕೆಲವು ಪ್ರತಿಷ್ಠೆಗೊಂಡ ವ್ಯಕ್ತಿಗಳು ಸೊರಗಿ ಹೊಟ್ಟೆಗಿಲ್ಲದ ಬಲಹೀನ ಸ್ಥಿತಿಯಲ್ಲಿರುವುದನ್ನು ನಾವು ನೋಡಿದ್ದೇವೆ ಅವರು ಆತನೊಂದಿಗೆ ಪೂರ್ಣ ರೂಪದ ಸಾಂಗತ್ಯವನ್ನು ಪ್ರಾಮಾಣಿಕವಾಗಿ ಬಯಸುವರಾದರೂ ಅವರು ಅದನ್ನು ಯಾವ ರೀತಿ ಪಡ್ಕೊಳ್ಳಬೇಕು ಮತ್ತು ಕಾಪಾಡಿಕೊಳ್ಳಬೇಕು ಎಂಬುದರ ಅಗತ್ಯ ಸೂಚನೆಯ ಕೊರತೆ ಅವರಿಗಿದೆ ಅವರ ಬಳಿ ಸತ್ಯವೇದ ಇರುವುದು ನಿಜ ಆದರೆ ಅವರ ಗಮನವನ್ನು ಅದರಿಂದ ಬೇರೆಡೆಗೆ ಸೆಳೆಯಲ್ಪಟ್ಟು ಅವರು ಶಿಕ್ಷಕರುಗಳಿಂದ ಪ್ರಶ್ನೋತ್ತರ ರೂಪದ ಗ್ರಂಥಗಳ ಮೂಲಕ ಹೆಚ್ಚಾಗಿ ಹೆಚ್ಚಾಗಿ ಕಲಿಯಲು ನೋಡುತ್ತಾರೆ ದೇವರು ಈ ವಾಕ್ಯ